गदायुद्ध संग्रह अदाद मेले सुब्राय भट्रदू तीनम श्रीयवरदू इयेल्ला संग्रहगळन्न मूलवागि इट्टुकोंडु रन्न व्यासनिंद पंपनिंद बाणनिंद ಎಲ್ಲರಿಂದಲೂ ಕೂಡ ಭಟ್ಟನಾರಾಯಣ ಭಾಸ ಅನೇಕ ಸಾಹಿತಿಗಳಿಂದ ಉಪಕೃತನಾಗಿ ಕನ್ನಡದ ಗದಾಯುದ್ಧವನ್ನು ಅದ್ಭುತವಾಗಿ ಅದರಲ್ಲಿಯೂ ಚಂಪೂ ಕಾವ್ಯದಲ್ಲಿ ಓದುಗನಿಗೆ ಸರಳವಾಗುವಂತಹ ಅದ್ಭುತವಾದ ಕಾವ್ಯವನ್ನು ಕೊಟ್ಟಿದ್ದಾನೆ ಅದರಲ್ಲಿ ನಮ್ಮ ನಿಮ್ಮ ಈ ಸಾಲಿನ ಹಳಗನ್ನಡ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿ ದುರ್ಯೋಧನ ವಿಲಾಪ ದುರ್ಯೋಧನನ ವ್ಯಕ್ತಿತ್ವದ ಇನ್ನೊಂದು ಮುಖವನ್ನ ಸಾಮಾನ್ಯವಾಗಿ ನೋಡ್ತಾ ಇದ್ದಂತ ಮುಖಕ್ಕೆ ವ್ಯತಿರಿಕ್ತವಾದ ಅಥವಾ ಅದಕ್ಕೆ ಬೇರೆ ಇದೆ ಇನ್ನೊಂದು ರೂಪವು ದುರ್ಯೋಧನನಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂತದ್ದನ್ನ ಅತ್ಯಂತ ಸುಂದರವಾಗಿ ಚಿತ್ರಿಸಿರತಕ್ಕಂತದ್ದು ದುರ್ಯೋಧನ ವಿಲಾಪಂ ಭಾಗ ಅನ್ನುವಂತ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದೆ ಈ ವಿಚಾರದಲ್ಲಿ ಈ ಕೆಳಗಿನ ಪದ್ಯಗಳನ್ನೇ ನೋಡುವುದರ ಮೂಲಕವಾಗಿ ಹೇಗೆ ದುರ್ಯೋಧನ ಇಡೀ ಕಾವ್ಯದಲ್ಲಿ ಓದುಗರನ್ನ ಅಥವಾ ಇದನ್ನ ಪರಾಮರ್ಶನ ಮಾಡತಕ್ಕಂತ ಸಹೃದಯರನ್ನ ಹೆಚ್ಚು ತನ್ನ ಕಡೆಗೆ ಸೆಳ್ಕೊಳ್ತಾನೆ ಆ ರೀತಿ ಕಾವ್ಯವನ್ನ ಹೇಗೆ ತನ್ನ ರಚನೆ ಮಾಡಿದಾನೆ ಅನ್ನುವಂತ ಭಾಗ ಈ ಎಲ್ಲ ಪದ್ಯಗಳಿಂದ ವೃತ್ತಗಳಿಂದ ನಮ್ಮ ಕಡೆಗೆ ಹೆಚ್ಚು ಒಲವನ್ನು ತೋರಿಸುವಂತೆ ಮಾಡುತ್ತೆ ಆರಂಭದಲ್ಲಿಯೇ ಉಡಿದಿರದ ಕೈದು ನೆತ್ತರ ಕಡರೊಳಗೆ ಅಡಿಗಡಿಗೆ ತಳಮನ ಉರ್ಚುತ್ತಿರೆ ಕಾಲಿಡಲ್ ಎಡೆ ಒಡೆಯದೆ ಕುರುಪತಿ ದಡಿಂಗ ವೆಣಂಗಳನೆ ಮೆಟ್ಟಿ ಮೆಲ್ಲನೆ ನಡೆದಂ ಈಗಾಗಲೇ ಮಹಾಭಾರತದ ಯುದ್ಧ ಮುಗಿದಿದೆ ಕೊನೆಯ ಘಟ್ಟ ತನ್ನ ಬಂಧು ಬಾಂಧವರನ್ನು ಕಳೆದುಕೊಂಡಿರತಕ್ಕಂಥ ದುರ್ಯೋಧನ ಸಂಜಯನ ಜತೆಯಲ್ಲಿ ಯುದ್ಧಭೂಮಿಯನ್ನು ಪ್ರವೇಶ ಮಾಡಿದಾನೆ ಆ ಪ್ರವೇಶ ಮಾಡಿದಾಗ ಅಲ್ಲಿ ಕಾಣಿಸ್ತಕ್ಕಂಥ ಯುದ್ಧಭೂಮಿಯ ಭಯಂಕರತೆಯ ಚಿತ್ರಣ ರಥಗಳು ಮುರಿದು ಬಿದ್ದಿದೆ ಭಟರುಗಳು ಬಳಸ್ತಾ ಇದ್ದಂಥ ಆಯುಧಗಳು ಛಿದ್ರವಾಗಿದೆ ಮುರಿದು ಬಿದ್ದಿದೆ ರಕ್ತದ ಮಡುಗಟ್ಟಿದೆ ಅದರೊಳಗಡೆಗೆ ಆಯುಧಗಳು ಊತ್ಕೊಂಡು ಕಾಲಿಟ್ಟಂತಹ ದುರ್ಯೋಧನನ ಪಾದಕ್ಕೆ ಚುಚ್ಚುತ್ತಾ ಇದೆ ಆಗ ತಾನು ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ದಪ್ಪ ದಪ್ಪ ಹೆಣಗಳ ಮೇಲೆ ಬಿರಿದ ಹೆಣಗಳ ಮೇಲೆ ಕಾಲಿಟ್ಟುಕೊಂಡು ಪ್ರವೇಶ ಮಾಡಿದ ಅನ್ನುವಂಥದ್ದರ ಚಿತ್ರಣ ಯುದ್ಧ ಭೂಮಿಯ ಭಯಂಕರತೆಯನ್ನು ಚಿತ್ರಿಸ್ತಾ ಹೋಗುತ್ತೆ ಅಲ್ಲಾದ ನೋವಿಗೆ ಪ್ರತಿಕ್ರಿಯಿಸಿದ ಸಂಜಯನಿಗೆ ಸಮಾಧಾನ ಮಾಡತಕ್ಕಂತ ರೀತಿ ಮುಂದಿನ ಪದ್ಯದಲ್ಲಿ ನಿಮ್ಮ ಪಠ್ಯದಲ್ಲಿ ಕಾಣಿಸುತ್ತೆ ತಮ್ಮಂದಿರನ್ನ ಮಕ್ಕಳನ್ನ ಕಳ್ಕೊಂಡಿರತಕ್ಕಂತ ಮನೋವೇದನೆಯೇ ನನ್ನನ್ನು ನೋಯಿಸಲಿಕ್ಕಾಗಲಿಲ್ಲ ಇನ್ನು ಮುರಿದು ಬಿದ್ದಿರುವ ಈ ಆಯುಧಗಳು ನನ್ನನ್ನು ಚುಚ್ಚಿ ಎಷ್ಟು ತಾನೇ ನೋಯಿಸಲಿಕ್ಕೆ ಸಾಧ್ಯವಿದೆ ಅನ್ನುವಂಥ ಮಾತನ್ನು ಹೇಳಿ ಮುಂದೆ ಬರ್ತಾನೆ ಬಂದಾಗ ಅಲ್ಲಿ ಸತ್ತ ಅಥವಾ ಸತ್ತು ಬಿದ್ದಿರತಕ್ಕಂಥ ಆನೆಗಳ ಆ ಸುರುಳಿ ಒಳಗಡೆ ಸಿಲುಕಿ ಹೇಗೆ ಬಂದ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ಪ್ರಸ್ತಾಪ ಮಾಡ್ತಿದ್ದೆ ಅದಾದ ನಂತರ ಕೊನೆಯ ಪದ್ಯ ಕಳೆದ ತರಗತಿಯಲ್ಲಿ ಪ್ರಸ್ತಾಪ ಮಾಡಿದ್ದದ್ದು ಇಬ ಶೈಲಂಗಳನ್ ಏರಿ ಏರಿ ರುದಿರ ಶ್ರೋತಂಗಳಂ ದಾಂಟಿ ದಾಂಟಿ ಇಬದೋರ್ ನೀಲ ಲತಾ ಪ್ರತಾನ ವಿಪಿನ ವ್ರಾತಂಗಳೊಳ್ ಸಿಲ್ಕಿ ಸಿಲ್ಕಿ ಬರಂಗೆಯ್ದು ಉರದೆ ಎಯ್ದೆ ಸಂಜಯ ಶಿರಸ್ಕಂದಾವಲಂಬಂ ಕುರುಪ್ರಭು ಕಂಡಂ ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ ಅಲ್ಲಿಂದ ಮುಂದೆ ಬಂದು ಕೂಡಲೇ ಅವನು ಕಾಣಿಸ್ತಕ್ಕಂಥದ್ದು ತನ್ನ ಗುರುವಿನ ಶವ ದ್ರೋಣನ ಶವವನ್ನು ನೋಡಿ ಮನಸ್ಸು ಕಲಕಿ ಬಿಡುತ್ತೆ ಅವನು ಹೇಗೆ ಬಂದ ಇವ ಶೈಲಂಗಳನ್ ಏರಿ ಏರಿ ಆನೆಗಳೆಂಬ ಬೆಟ್ಟಗಳನ್ನ ಹತ್ಕೊಂಡು ರುದಿರ ಶ್ರೋತಂಗಳಂ ದಾಂಟಿ ದಾಂಟಿ ಆ ಭಯಂಕರವಾಗಿ ಮಡುಗಟ್ಟಿರ್ತಕ್ಕಂಥ ರಕ್ತದ ಆ ಕೋಡಿಯನ್ನ ದಾಟ್ಕೊಂಡು ಇಬರ್ಧೋ ನೀಲ ಲತ ಪ್ರಥಾನ ವಿಪಿನ ವ್ರಾತಂಗಳೊಳ್ ಇಬಧೋ ಆನೆಗಳ ಸೊಂಡಿಲು ಎಂಬ ನೀಲ ಕಪ್ಪಾದ ಲತಾ ಪ್ರತಾನ ವಿಪಿನ ವ್ರಾತಂಗಳೊಳ್ ಬಳ್ಳಿಯಂತಿರುವ ದಟ್ಟವಾದ ವ್ರಾತ ವಿಪಿನ ಕಾಡಿನ ಈ ಸಮೂಹದಲ್ಲಿ ಸಿಲ್ಕಿ ಸಿಲ್ಕಿ ಅಲ್ಲಿ ಕಾಲಿಡ್ತಾನೆ ಕಾಲು ನುಲಿದುಕೊಂಡು
ಕಪ್ಪು ಬಳ್ಳಿಯಂತೆ ಬಿದ್ದಿರುವ ಆನೆಯ ಸೊಂಡಿಲುಗಳೊಳಗಡೆ ಸಿಲುಕಿಕೊಳ್ಳುತ್ತೆ, ಸಿಕ್ಕಾಕೊಳ್ಳುತ್ತೆ, ಅದರಿಂದ ಕಿತ್ಕೊಳ್ಳೋದು ಬರಂಗೆ ಇದು ಅತಿ ಕೋಪದಿಂದ ಅದು ಕಾಲೊಳಗಡೆ ಸಿಕ್ಕಾಕೊಳ್ತಲ್ಲ ಅದಕ್ಕೋಸ್ಕರ ಕೋಪಗೊಂಡು ಅದನ್ನು ಅಲ್ಲಿಂದ ಕಿತ್ಕೊಂಡು ಮೇಲೆ ಬರ್ತಾನೆ. ಎದ್ದು ಉರದೆ ಏದೆ ಅಲ್ಲಿಂದ ಮುಂದೆ ಬಂದು ಅದನ್ನು ಅಲಕ್ಷ್ಯ ಮಾಡಿ ಅಲಕ್ಷಿಸ್ಕೊಂಡು ಉರದೆ ಏ ಏನಾಗುತ್ತೆ ಅನ್ನೋ ರೀತಿಯಲ್ಲಿ ಸಂಜಯ ಶಿರಸ್ಕಂದಾವಲಂಬಂ ಸಂಜಯನ ಹೆಗಲನ್ನ ಅವಲಂಬಿಸಿಕೊಂಡು ಕುರುಪ್ರಭು ಕುರುಕುಲದ ಯಜಮಾನ ದಣಿ ಕುರುಕುಲದ ನಾಯಕ ಪ್ರಭು ಅಂದ್ರೆ ದುರ್ಯೋಧನ ಕಂಡಂ ಅಲ್ಲಿ ನೋಡ್ದ ಶರಜಾಲ ಜರ್ಜರಿತ ಬಾಣಗಳ ಸಮೂಹದಿಂದ ಜರ್ಜರಿತವಾಗಿರುವ ಬಾಣಗಳು ಚುಚ್ಚಿ ಅತ್ಯಂತ ವಿಕಾರವಾಗಿ ಬಿದ್ದಿರತಕ್ಕಂತಹ ಅಲ್ಲಿ ತನ್ನನ್ನು ಕಳ್ಕೊಂಡಿರ್ತಕ್ಕಂತಹ ಜರ್ಜರಿತ ಗಾತ್ರ ತ್ರಾಣನಂ ಅಂದರೆ ಅವನ ಕವಚ, ಆ ಕವಚವೆಲ್ಲ ಚೂರಾಗಿದೆ, ಜೊತೆಗೆ ದ್ರೋಣನು ಕೂಡ ಬಾಣಗಳಿಂದ ಚುಚ್ಚಲ್ಪಟ್ಟು ಕೆಳಗಡೆ ಬಿದ್ದಿರ್ತಕ್ಕಂಥದ್ದನ್ನು ಕಂಡ. ದುರ್ಯೋಧನ ಬರುವಾಗ ಯುದ್ಧ ಭೂಮಿಯ ಎಲ್ಲ ಚಿತ್ರಣವನ್ನು ರನ್ನ ವಿವರವಾಗಿ ಹೇಳ್ಕೊಂಡು ಬರ್ತಾನೆ. ಮಧ್ಯದಲ್ಲಿ ಒಂದಷ್ಟು ಪದ್ಯಗಳನ್ನು ಇಲ್ಲಿ ಸ್ಕಿಪ್ ಮಾಡಿದ್ದಾರೆ, ಯಾಕಂದರೆ ಒಂದೇ ಸಂದರ್ಭದಲ್ಲಿ ಎಲ್ಲವನ್ನು ಓದಲಿಕ್ಕಾಗಲ್ಲ ಅನ್ನೋದಕ್ಕೆ ಪ್ರಧಾನ ಅನ್ನಿಸ್ತಕ್ಕಂಥ ಕೆಲವು ಪದ್ಯಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಮಾತನ್ನು ಹೇಳಿದ್ದೆ. ಉದಾಹರಣೆಗೆ ಉಳಿದಿರದ ಕೈದುಗಳಾದಮೇಲೆ ಮತ್ತೆ ಮೂರು ಪದ್ಯ ಆಗುತ್ತೆ, ಅದಾದಮೇಲೆ ತನುಜಾನುಜರ ವಿಯೋಗದ ಮನಕ್ಷತಂ ಬರುತ್ತೆ, ಅದಾದಮೇಲೆ ಮತ್ತೆ ಒಂದು ಆರು ಪದ್ಯಗಳು ಬಿಟ್ಟಿದ್ದಾರೆ. ಎಲ್ಲಿಗೆ ಅನ್ವಯಿಸ್ಕೊಳ್ಳಿಕ್ಕೆ ಸಾಧ್ಯವಿತ್ತೋ ಆ ತರಹದ ಪದ್ಯಗಳನ್ನು ಇಲ್ಲಿ ಸೇರಿಸಿಕೊಂಡಿದ್ದಾರೆ. ಕಳೆದ ತರಗತಿಯಲ್ಲಿ ಏನೋ ಹೇಳ್ತಾ ಇದ್ರು, ಅಷ್ಟೊತ್ತಿಗೆ ನನ್ನ ವಾಟ್ಸಪ್ ಕಟ್ ಆಯಿತು. ಆ ವೃತ್ತ ಅಂತ ಕೇಳಿದ್ರು ಅಂತ ಕಾಣಿಸುತ್ತೆ. ಅಂದರೆ ಮೊದಲು ಕಂದ ಪದ್ಯದಲ್ಲಿ ಹೆಚ್ಚಾಗಿ ಇಡೀ ರನ್ನನ ಗದಾಯುದ್ಧವನ್ನು ಬರೆದಿದ್ದಾನೆ. ಸುಮಾರು 404 ಕಂದೆ ಪದ್ಯಗಳು ಇದರಲ್ಲಿ ಕಾಣಿಸ್ಕೊಳ್ತವೆ ಅನ್ನುವಂಥದ್ದು ಅಂದಾಜು. 193 ವಚನ ಭಾಗ ಇದೆ. ಹೆಚ್ಚಾಗಿ ಮತ್ತೇವ ವಿಕ್ರೀಡಿತ ವೃತ್ತವನ್ನೇ ಬಳಸ್ಕೊಂಡಿದ್ದಾನೆ ರನ್ನ. ಈ ಎರಡೂ ಭಾಗಗಳು ಈ ಪದ್ಯವನ್ನು ಬಿಟ್ಟಮೇಲೆ ಮೊನೆಯೊಳು ಇದಿರ್ಚಿ ಸತ್ತ ಪಟನಂ ಅದು ಇವಶೈಲಂಗಳನ್ನು ಏರಿ ಏರಿ ಅನ್ನುವಂಥ ಇವೆರಡೂ ಭಾಗ ಮತ್ತೇವ ವಿಕ್ರೀಡಿತಕ್ಕೆ ಉದಾಹರಣೆಗಳು. ಛಂದಸ್ಸಿನಲ್ಲಿ ರನ್ನ ಹೆಚ್ಚು ಬಳಸ್ಕೊಂಡಿರ್ತಕ್ಕಂಥದ್ದು ಕಂದವನ್ನು ಬಿಟ್ಟರೆ ಮತ್ತೇವ ವಿಕ್ರೀಡಿತವನ್ನೇ. ಮತ್ತೇವ ವಿಕ್ರೀಡಿತದ ನಿಯಮ ಇದರಲ್ಲಿ 20 ಅಕ್ಷರ ಇರುತ್ತೆ. ಅದಕ್ಕೊಂದು ನಿಯಮ ಇದೆ ಛಂದಸ್ಸಿನಲ್ಲಿ, ಸಬರಂ ನಮ್ಮಯ ಲಾಘಮಂ ಬಗೆಗೊಳ್ಳುತ್ತಿರಲ್ ಮತ್ತೇವ ವಿಕ್ರೀಡಿತಂ ಅಂತ ಹೇಳಿ ಅದಕ್ಕೊಂದು ಛಂದೋ ನಿಯಮ ಇದೆ. ಅದಕ್ಕನ್ವಯವಾಗಿ ಇಲ್ಲಿದೆ. ಇಲ್ಲಿಯವರೆಗೆ ನೆನ್ನೆ ಅಂದರೆ ಕಳೆದ ತರಗತಿಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ಇಲ್ಲಿಂದ ಮುಂದೆ ಪ್ರತಿಯೊಂದು ಪದ್ಯ ಅಥವಾ ಅದಕ್ಕೆ ಸಂಬಂಧಿಸಿ ಹೇಳಿರ್ತಕ್ಕಂಥ ಗದ್ಯ ಭಾಗಗಳು ಹೆಚ್ಚೆಚ್ಚು ಸಹೃದಯನನ್ನ ದುರ್ಯೋಧನನ ಕಡೆಗೆ ಆತನ ವ್ಯಕ್ತಿತ್ವದ ಉದಾತ್ತತೆಯ ಕಡೆಗೆ ಸೆಳೆಯುವಂತೆ ರನ್ನ ಇಲ್ಲಿ ರಚಿಸ್ಕೊಂಡು ಹೋಗ್ತಾನೆ. ಅಲ್ಲಿಂದ ಬಂದ ಅಂದು ನಿಸರ್ಗ ದುಷ್ಟದುಮ್ಯನಂ ಕರವಿಲುಳಿತ ಮೌಳಿಯಾಗಿರ್ತ ಭಾರದ್ವಾಜನ ಇರವಂ ರಾಜರಾಜಂ ನೋಡಿ. ಈ ಸ್ಥಿತಿಯಲ್ಲಿ ಬಿದ್ದಿರುವಂತಹ ದ್ರೋಣನನ್ನ ರಾಜಾದಿರಾಜನಾಗಿರ್ತಕ್ಕಂತಹ ದುರ್ಯೋಧನ ನೋಡಿದ. ಹೇಗೆ ಬಿದ್ದಿದ್ದ, ಯಾವ ರೀತಿ ಬಿದ್ದಿದ್ದಾನೆ ಅಂದು ಆ ದಿನ ಆ ಸಂದರ್ಭದಲ್ಲಿ ಆ ಗಳಿಗೆಯಲ್ಲಿ ಆಗ ನಿಸರ್ಗ ದುಷ್ಟ ಸಹಜವಾಗಿಯೇ ಕೆಟ್ಟವನು. ಈ ಕಾರಣದಿಂದ ಕೆಟ್ಟವನಲ್ಲ, ಅವನ ಹುಟ್ಟೆ ಈ ಕಾರಣಕ್ಕಾಗಿಯೇ ಆಗಿದೆ. ಆತ ಹುಟ್ಟಿದ್ದೆ ಈ ರೀತಿಯ ಕೆಲಸಕ್ಕೇನೆ, ಪ್ರಕೃತಿ ಸಹಜವಾಗಿಯೇ ಅವನ ಗುಣಗಳದಾಗಿದೆ ಅನ್ನುವಂತಹ ದುಷ್ಟದುಮ್ನಂ ಕರವಿಲುಳಿತ ಮೌಳಿಯಾಗಿರ್ದ ಆತನಿಂದ ತಿರುಚಲ್ಪಟ್ಟು ವಿಕಾರವಾಗಿ ಬಿದ್ದಿರ್ತಕ್ಕಂತಹ ಭಾರದ್ವಜನ ಇರವಂ ದ್ರೋಣನ ಆ ಸ್ಥಿತಿಯನ್ನ ಅವಸ್ಥೆಯನ್ನ ಅವನು ಬಿದ್ದಿರ್ತಕ್ಕಂಥ ರೀತಿಯನ್ನ ರಾಜರಾಜಂ ನೋಡಿ ಚಕ್ರವರ್ತಿ ದೊರೆ ಪ್ರಭು ನೋಡ್ಬಿಟ್ಟು ಆತನ ಬಗೆಗಿದ್ದ ಅಭಿಮಾನದ ಮಾತುಗಳನ್ನ ಅತ್ಯಂತ ಗಂಭೀರನಾಗಿ ಹೇಳ್ಕೊಂಡು ಹೋಗ್ತಾರೆ. ಆ ಸ್ಥಿತಿಯಲ್ಲಿ ದ್ರೋಣ ಬಿದ್ದಿದ್ದಾನೆ. ಬಿದ್ದಿರ್ತಕ್ಕಂಥ ಗುರುವಿನ ಸ್ಥಿತಿಗೆ ಮರುಗಿದ
ದುರ್ಯೋಧನ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ, ಶರಸಂದೋಹಮನ್ ಅನ್ಯ ಸೈನ್ಯದ ಒಡಲೊಳ್ ಬಿಲ್ ಬಲ್ಮೆಯಂ ತನ್ನ ಶಿಷ್ಯರ ಮೇಯೊಳ್ ನಿಜ ಕೀರ್ತಿಯಂ ನಿಖಿಳ ದಿಕ್ಚಕ್ರಂಗಳೊಳ್ ಚಿತ್ತಮಂ ಹರಪಾದಾಂಬುಜ ಯುಗ್ಮದೊಳ್ ನಿರಿಸಿದಂ ಚಾಪಾಗಮ ಆಚಾರ್ಯರೊಳ್ ದೊರೆಯಾರ್ ಎಂಬಿನಂ ಅಣ್ಣಿ ಸತ್ತ ಅಳವು ಇದೇಂ ದ್ರೋಣಂಗೆ ಮೈವೆತ್ತುದೋ. ದ್ರೋಣನ ವ್ಯಕ್ತಿತ್ವದ ಅಭಿಮಾನದ ಮಾತುಗಳನ್ನ ದುರ್ಯೋಧನ ಇಲ್ಲ ಆಡ್ತಾನೆ. ದ್ರೋಣನ ಕೀರ್ತಿ ಯಾವ ಮಟ್ಟಕ್ಕಿದೆ, ದ್ರೋಣನ ವಿದ್ಯೆಯ ಕೌಶಲ್ಯ ಯಾವ ಮಟ್ಟದ್ದು, ಅಂತ ಮಹಾನ್ ಅಂತ ಗುರು ಅಂತ ಶ್ರೇಷ್ಠ ನನಗೋಸ್ಕರವಾಗಿ ಈ ತರಹ ಸಾಯುವಂತಾಯ್ತೆ, ಆ ದುಃಖ ಅವನಲ್ಲಿದೆ. ಅದಕ್ಕೆ ಆ ಎಲ್ಲ ಭಾವನೆಗಳನ್ನ ಹೊಂದಿರತಕ್ಕಂಥ ದುರ್ಯೋಧನ ದ್ರೋಣನ ವ್ಯಕ್ತಿತ್ವದ ಚಿತ್ರಣವನ್ನ ಮಾಡ್ತಾನೆ. ಶರಸಂದೋಹಮನ್, ಶರ ಅಂದ್ರೆ ಬಾಣಗಳು, ತನ್ನ ಬತ್ತಳಿಕೆಯಲ್ಲಿದ್ದಷ್ಟೂ ಬಾಣಗಳನ್ನು, ನಿಜವಾದ ವೀರನಾಗಿರ್ತಕ್ಕಂಥವನು ಧನುರ್ವಿದ್ಯೆಯಲ್ಲಿ ಪರಿಣಿತನಾಗಿರ್ತಕ್ಕಂಥವನು ಮಾತ್ರವೇ ತಾನು ಪ್ರಯೋಗಿಸಿದ ಯಾವ ಬಾಣವೂ ವ್ಯರ್ಥವಾಗದಂತೆ ಪ್ರಯೋಗಿಸಬಲ್ಲ, ಆ ಕೌಶಲ್ಯ ಇರುವಂತಹ ವ್ಯಕ್ತಿತ್ವ ಉಳ್ಳವನು. ಅದು ದ್ರೋಣನಿಗೆ ಮಾತ್ರವೇ ಸಾಧ್ಯವಾದದ್ದು ಅನ್ನುವಂಥ ಅಭಿಮಾನದ ಮಾತು ದುರ್ಯೋಧನ ಹೇಳ್ತಾನೆ. ಶರಸಂದೋಹವನ್, ತನ್ನಲ್ಲಿದ್ದ ಆ ಬಾಣಗಳ ಸಮೂಹವನ್ನ ಅನ್ಯ ಸೈನ್ಯದ ಒಡಲೊಳ್, ಅನ್ಯ ಇವರಿಗೆ ವಿರೋಧಿಗಳಾಗಿ ಬಂದಂತಹ ಬೇರೆಯ ಸೈನ್ಯಗಳೇನಿದೆ ಅವರ ದೇಹಕ್ಕೆ ಚುಚ್ಚುವಂತೆ ಪ್ರಯೋಗಿಸಿ ಅವರ ದೇಹದಲ್ಲಿಯೂ ಬಿಲ್ ಬಲ್ಮೆಯಂ, ಬಿಲ್ ವಿದ್ಯೆಯಲ್ಲಿ ತಾವು ಗಳಿಸಿರ್ತಕ್ಕಂತಹ ಈ ಕೌಶಲ್ಯವನ್ನ ತಮ್ಮ ಪರಿಣತಿಯನ್ನ ತಾವು ಸಂಪಾದಿಸಿಕೊಂಡಿರ್ತಕ್ಕಂತಹ ಆ ವಿದ್ಯಾ ಸಂಪನ್ನತೆಯನ್ನ ತನ್ನ ಶಿಷ್ಯರ ಮೇಯೊಳ್, ತಾವೇನ್ ಕಲ್ತಿದ್ರು ಯಾವುದರಲ್ಲಿ ಪಾರಂಗತರಾಗಿದ್ರು ಅದನ್ನ ಶಿಷ್ಯರಿಗೆ ತುಂಬುವುದ್ರ ಮೂಲಕವಾಗಿ, ಕಲಿಸಿಕೊಡುವುದರ ಮೂಲಕವಾಗಿ ನಿಜ ಕೀರ್ತಿಯಂ, ತಾವು ಗಳಿಸಿರ್ತಕ್ಕಂಥ ಪ್ರಸಿದ್ಧಿಯನ್ನ ಕೀರ್ತಿಯನ್ನ ಹೆಸರನ್ನ ಜನಪ್ರಿಯತೆಯನ್ನ ನಿಖಿಳ ದಿಕ್ ಚಕ್ರಂಗಳೊಳ್, ದಶ ದಿಕ್ಕುಗಳಲ್ಲಿಯೂ ಎಲ್ಲಾ ದಿಕ್ಕುಗಳಲ್ಲಿಯೂ ಅಂದ್ರೆ ಎಲ್ಲಾ ಭಾಗದಲ್ಲಿಯೂ ದ್ರೋಣನ ಕೀರ್ತಿ ಅಚ್ಚಳಿಯದಂತೆ ಪಸರಿಸಿದೆ, ಹರಡಿಕೊಂಡಿದೆ. ಎಲ್ಲಿ ನೋಡಿದರೂ ಕೂಡ ದ್ರೋಣನ ವ್ಯಕ್ತಿತ್ವ, ಅವನ ವ್ಯವಸ್ಥಿತವಾದ ಆ ಕೌಶಲ್ಯ ಎಲ್ಲವೂ ಎಲ್ಲರಿಗೂ ತಿಳಿದದ್ದೇ ಆಗಿದೆ. ದಶ ದಿಕ್ಕುಗಳಲ್ಲಿಯೂ ಚಿತ್ತಮಂ, ಮನಸ್ಸನ್ನ ಹರಪಾದಾಂಬುಜ ಯುಗ್ಮಗಳೊಳ್, ಯುಗ್ಮದೊಳ್ ಹರ ಶಿವನ ಪಾದಪದ್ಮದಲ್ಲಿ ನಿಲ್ಲಿಸಿದ್ಕೊಂಡಿದ್ದ, ತನ್ನ ಮನಸ್ಸನ್ನ ಸದಾ ಶಿವನ ಪಾದಕಮಲಕ್ಕಿಯೂ ಅರ್ಪಿಸಿಕೊಂಡ ಚಾಪ ಆಗಮಾಚಾರ್ಯರೊಳ್, ಧನುರ್ವಿದ್ಯೆಯಲ್ಲಿಯೇ ಆಚಾರ್ಯನಿಸಿರ್ತಕ್ಕಂಥ ದ್ರೋಣರ ದೊರೆಯಾರೆಂಬನ್ ಸಮಾನರಾಗಿರ್ತಕ್ಕಂಥವ್ರು, ಇವರಿಗೆ ಈಕ್ವೆಲ್ ಆಗಿರ್ತಕ್ಕಂಥವ್ರು, ಇವರಿಗೆ ಪ್ರತಿಸ್ಪರ್ಧಿ ಆಗಿರ್ತಕ್ಕಂಥವ್ರು ಯಾರಿದ್ದಾರೆ ಇಲ್ಲಿ? ಆ ರೀತಿ ಅಣ್ಣಿ ಹೋರಾಟ ಮಾಡಿ ಸತ್ತ ಅಳವು ಇದೇಂ ದ್ರೋಣಂಗೆ ಮೇವೆತ್ತಿದೋ, ಆ ರೀತಿ ಹೋರಾಟ ಮಾಡಿ ಸತ್ತಿರ್ತಕ್ಕಂಥ ಆ ಪ್ರಸಿದ್ಧಿಯ ಕೀರ್ತಿ ದ್ರೋಣನಿಗೆ ಯಾವ ರೀತಿ ಹೊಂದಿತ್ತೋ ಬಂದಿತ್ತೋ ಹೇಗೆ ಸಿದ್ಧಿಸಿತ್ತೋ ಅಂಥೇಳಿ ತನ್ನ ಗುರು ದ್ರೋಣರ ಬಗೆಗೆ ಅಭಿಮಾನದ ಮಾತುಗಳನ್ನು ದುರ್ಯೋಧನ ಆಡ್ತಾರೆ. ಮತ್ತೊಮ್ಮೆ ಹೇಳ್ತೀನಿ, ಶರಸಂದೋಹಮನ್ ಬಾಣಗಳ ಸಮೂಹವನ್ನು ಅನ್ಯ ಸೈನ್ಯದ ಒಡಲೊಳ್, ತನ್ನ ಎದುರಾಳಿಯಾಗಿ ಬಂದಂತಹ ತಮಗೆ ಶತ್ರುಗಳಾಗಿ ಹೋರಾಟ ಮಾಡಲಿಕ್ಕೆ ಬಂದಿರತಕ್ಕಂತಹ ಆ ಸೈನ್ಯದ ದೇಹದಲ್ಲಿಯೂ ಬಿಲ್ ಬಲ್ಮೆಯಂ ತಮ್ಮ ಧನುರ್ವಿದ್ಯೆಯ ಪ್ರಸಿದ್ಧಿಯನ್ನ ತಾವು ಕಲ್ತಿರ್ತಕ್ಕಂಥ ಕೌಶಲ್ಯವನ್ನ ಪರಿಣಿತಿಯನ್ನ ಶಿಷ್ಯರ ಮೇಯೊಳ್ ತನ್ನ ಶಿಷ್ಯರಲ್ಲಿಯೂ
ನಿಜ ಕೀರ್ತಿಯಂ ತಾವು ಸಂಪಾದಿಸಿಕೊಂಡಿರ್ತಕ್ಕಂತಹ ಪ್ರಸಿದ್ಧಿಯನ್ನ ಕೀರ್ತಿಯನ್ನ ಹೆಸರನ್ನ ನಿಖಿಳ ದಿಕ್ಚಕ್ರಗಳ ಚಕ್ರದೊಳ್ ದಶ ದಿಕ್ಕುಗಳಲ್ಲಿಯೂ ಚಿತ್ತಮಂ ತಮ್ಮ ಮನಸ್ಸನ್ನ ಹರ ಪಾದಾಂಬುಜ ಯುಗ್ಮದೊಳ್ ಶಿವನ ಪಾದ ಪದ್ಮದಲ್ಲಿಯೂ ನಿರಿಸಿದಂ ಪ್ರತಿಷ್ಠಾಪಿಸಿಕೊಂಡಿದ್ದ ನಿಲ್ಲಿಸಿದ್ದ ಅಲ್ಲಿ ನಿಲುಗಡೆಗೊಳಿಸಿಕೊಂಡಿದ್ದ ಇಂತಹ ಚಾಪ ಆಗಮ ಆಚಾರ್ಯರುಳ್ ಜನರ್ವಿದ್ಯಾ ಪ್ರವೀಣರಾದ ದ್ರೋಣರಲ್ಲಿ ದೊರೆ ಆರೆಂಬಿನ್ ಅವನು ಸಮಾನರು ಯಾರು ಎನ್ನುವಂತೆ ಅಣ್ಣಿ ಹೋರಾಟ ಮಾಡಿ ಸತ್ತ ತನ್ನನ್ನು ಅರ್ಪಿಸಿಕೊಂಡಿರ್ತಕ್ಕಂಥ ಮರಣವನ್ನಪ್ಪಿರ್ತಕ್ಕಂತಹ ಅಳವು ಆ ಸಾಮರ್ಥ್ಯ ಆ ಶಕ್ತಿ ಇದೇ ದ್ರೋಣಂಗೆ ಮೇವೆತ್ತಿದು. ಇದು ಹೇಗೆ ದ್ರೋಣನಿಗೆ ಲಭಿಸಿತ್ತು, ಹೇಗೆ ಸಿದ್ಧಿಸಿತ್ತು, ಹೇಗೆ ಅವರಿಗೆ ದೊರೆತಿತ್ತು ಅನ್ನುವಂತಹ ಅಭಿಮಾನದ ಮಾತುಗಳಿದೆ. ಅಂದರೆ ಒಂದೊಂದು ಪದ್ಯವು ಹಂತ ಹಂತವಾಗಿ ದುರ್ಯೋಧನನ ಕಡೆಗೆ ಓದುಗನ ಅಥವಾ ಸಹೃದಯನ ಮನಸ್ಥಿತಿಯನ್ನು ಸೆಳೆದಿಡುವಂತಹ ರೀತಿಯಲ್ಲಿ ಇದನ್ನು ರಚಿಸ್ಕೊಂಡು ಹೋಗ್ತಾರೆ. ಈಗಾಗಲೇ ಹೇಳಿದಂತೆ ಮಧ್ಯದಲ್ಲಿ ಕೆಲವು ಪದ್ಯಗಳನ್ನು ಬಿಟ್ಟಿದ್ದಾರೆ ನಿಜ, ಆದರೆ ಅದೇನು ಇಲ್ಲಿ ತೊಂದರೆ ಮಾಡದ ರೀತಿಯಲ್ಲಿ ಒಂದು ಇನ್ನೊಂದಕ್ಕೆ ಸಂಬಂಧಿಸಿಯೇ ರಚನೆಯಾಗಿದೆ ಅನ್ನೋ ರೀತಿ ಇದು ಅಳವಟ್ಟಿದೆ. ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಪದ್ಯಗಳನ್ನು ನೋಡಿ, ಅವನು ಬಂದ ಸ್ಥಿತಿ ಹೇಗಿತ್ತು, ಯುದ್ಧ ಭೂಮಿಯ ವರ್ಣನೆ ಮಾಡಿದರು, ಯುದ್ಧ ಭೂಮಿಯ ವರ್ಣನೆ ಆಗ್ತಾ ಇದ್ದ ಹಾಗೇನೆ ಗುರು ದ್ರೋಣರನ್ನು ನೋಡಿದರು, ದುಃಖ ಆಯಿತು, ಅವರ ಕೀರ್ತಿಯನ್ನು ಹೆಸರನ್ನು ಪ್ರಸಿದ್ಧಿಯನ್ನು ಮನ ತುಂಬಿ ಹೊಗಳಿದ್ರು, ಮೆಚ್ಚಿಕೊಂಡ್ರು. ಅದನ್ನು ಹೇಳಿ ಪ್ರತಿಯೊಂದನ್ನು ಕವಿಯ ಮನಸ್ಥಿತಿ ಹೇಗಿತ್ತೋ ಹಾಗೆ ದುರ್ಯೋಧನನ ವ್ಯಕ್ತಿತ್ವವನ್ನು ಉದಾತ್ತೀಕರಿಸಿ ಚಿತ್ರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಪದ್ಯವೇ ದ್ರೋಣನನ್ನು ನಮ್ಮ ಕಡೆಗೆ ನಿಲ್ಲಿಸ್ಬಿಡುತ್ತೆ. ತಮ್ಮಲ್ಲಿದ್ದ ಬಾಣ ಸಮೂಹವನ್ನು ಶತ್ರುಗಳ ದೇಹದಲ್ಲಿ ತಾವು ಗಳಿಸಿರ್ತಕ್ಕಂತಹ ಧನುರ್ವಿದ್ಯಾ ಕೌಶಲ್ಯವನ್ನು ಶಿಷ್ಯರ ಮೈಯಲ್ಲಿ ತಾವು ಸಂಪಾದಿಸಿದ ಪ್ರಸಿದ್ಧಿಯನ್ನ ದಿಕ್ಕು ದಿಕ್ಕುಗಳಲ್ಲಿಯೂ ಮನಸ್ಸನ್ನ ಶಿವಪಾದದ ಪಾದಗಳಲ್ಲಿ ನೆಲೆಗೊಳಿಸಿರ್ತಕ್ಕಂತಹ ಇಂತಹ ದ್ರೋಣನ ಸಮಾನರಾಗಿರ್ತಕ್ಕಂಥವ್ರು ಯಾರು ಎನ್ನುವಂತೆ ವೀರಾವೇಶದಿಂದ ಹೋರಾಡಿ ಈ ಸಿದ್ಧಿಯನ್ನು ಗಳಿಸಿರ್ತಕ್ಕಂತಹ ಈ ವ್ಯಕ್ತಿತ್ವ ದ್ರೋಣನಿಗೆ ಎಲ್ಲಿಂದ ಬಂತು, ಹೇಗೆ ಸಿದ್ಧಿಸ್ತು ಅನ್ನುವ ಮಾತು ದುರ್ಯೋಧನನ ಅಭಿಮಾನದ ಮಾತುಗಳಾಗಿ ಇಲ್ಲಿ ಹೊರಡುತ್ತೆ. ದುಃಖ ತುಂಬಿಕೊಂಡಿದೆ ಎಂದು ಸರ್ ಇಲ್ಲಿ ಅವನ ಸಾವು ಹೇಗ್ ಬಂತು ಅಂತ ಕೇಳ್ತಿದಾರ, ಅಥವಾ ಆ ವ್ಯಕ್ತಿತ್ವ ಹೇಗ್ ಬಂತು ಅಂತ ಕೇಳ್ತಾ ಇದಾರ. ಅಂದ್ರೆ ಇಷ್ಟೆಲ್ಲ ಗಳಿಸ್ಕೊಂಡಿರ್ತಕ್ಕಂತಹ ವ್ಯಕ್ತಿಗೂ ಸಾವು ಬಂದ್ಬಿಡ್ತಾ ಅನ್ನೋ ಒಂದು ಧ್ವನಿ ಏನಾದ್ರೂ ಇದೆಯಾ ಇಲ್ಲಿ? ಇಲ್ಲ, ಇಷ್ಟೆಲ್ಲ ಹರಪಾದಂಗಳಲ್ಲಿ ಚಿತ್ತವನ್ನ ನೆಲೆಸಿದಾನೆ. ಯಾಕೆಂದ್ರೆ ಹರ ಅಂತಂದ್ರೆ ಯಮನನ್ನ ಗೆದ್ದವನು ಅಂತ ಒಂದು ನಂಬಿಕೆ ಇರೋದ್ರಿಂದ ಇಂಥ ಅವನಿಗೂ ಸಾವು ಬಂದ್ ಬಿಡ್ತಾ, ಇವನಿಗೂ ಬಂದು ಸಾವು ಅಡಚಿಕೊಳ್ಳೋದಕ್ ಸಾಧ್ಯವಾ ಅನ್ನೋ ಧ್ವನಿ ಏನಾದ್ರೂ ಇದೆಯಾ ಇಲ್ಲಿ? ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳದಾಗೇನೆ ಮಧ್ಯ ಇದನ್ನ ನಾನು ಮತ್ತೆ ನಿಮ್ಗೆ ಉತ್ತರ ಕೊಡ್ತೇನೆ. ಈಗ್ಲೇ ಹೇಳ್ಬೋದು ದ್ರೋಣನ ಸಾವಿಗೆ ಮೂಲ ಕಾರಣ ಏನು ಅನ್ನುವುದನ್ನ ಮೊದಲು ತಿಳ್ಕೊಂಡ್ರೆ ಅವನು ಹೇಗೆ ಸತ್ತ ಅಂತ ಹೇಳಿ, ಇವನ್ ಸಾಯಿಸ್ಲಿಕ್ಕೆ ಕಾರಣ ಏನು? ಕೃಷ್ಣದುಮ್ಮನನಿಗೆ ದ್ರೋಣನನ್ನ ಸಾಯಿಸುವಂತ ಸ್ಥಿತಿ ಹೇಗಿತ್ತು? ಅವನು ಹುಟ್ಟರೋದೇ ದ್ರೋಣನ ಸಂಹಾರಕ್ಕೋಸ್ಕರವಾಗೇನೆ, ಅವನ್ ಸಂಹಾರ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥವನು. ಹಾಗಾಗಿ ದ್ರೋಣನ ಮನಸ್ಥಿತಿ ಅಂದ್ರೆ ವೀರಾವೇಶದಿಂದ ಹೋರಾಡಬಲ್ಲ ಈ ವ್ಯಕ್ತಿತ್ವವನ್ನ ಅಥವಾ ಆತನ ಮನಸ್ಸನ್ನ ಬೇರೆ ಕಡೆಗೆ ಸೆಳೆದು ಅಶ್ವತ್ಥಾಮನ ಸಾವಾಗಿದೆ ಅಂತ ಹೇಳಿ ಸುಳ್ಳೊಂದು ಪ್ರಚಾರವನ್ನ ಮಾಡಿ ಅಶ್ವತ್ಥಾಮ ಎನ್ನುವ ಕುದುರೆಯ ಸಾವನ್ನ ಇಲ್ಲಿ ಹೇಳುತ್ತಾ ಅಶ್ವತ್ಥಾಮ ಹತಃ ಅನ್ನುವಂಥ ಮಾತನ್ನು ಹೇಳಿ ಅವನ ಗಮನ ಆ ಕಡೆಗೆ ಸೆಳೆಸಿ ಈ ಕಡೆಗೆ ಸ್ವತ್ತ ಕೊಂದರು ಅಥವಾ ಸಾಯಿಸಿದ್ರು ಪ್ರಾಣಹರಣ ಮಾಡಿದ್ರು ಅನ್ನುವುದು ಇದೆಯಲ್ಲ, ಅದರದೆಲ್ಲ ಚಿಂತನೆ ಆಮೇಲೆ ಮಾಡೋಣ. ಕೊನೆಯಲ್ಲಿ ಪದ್ಯ ಮುಗಿದ ಮೇಲೆ ಬೇಕಾದ್ರೂ ಮಾತಾಡೋಣ, ಯಾಕಂದ್ರೆ ಮಧ್ಯ ಈಗಾಗಲೇ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ರು ಮಧ್ಯ ಮಾತಾಡೋದು ಬೇಡ ಸರ್ ಅಂತ, ಈ ಕಂಟಿನ್ಯೂಟಿ ಮಿಸ್ ಆಗುತ್ತೆ ಆಮೇಲೆ ಮಾತಾಡೋಣ ಅಂತ ಹೇಳಿದ್ದಾರೆ. ಆ ಕಾರಣ ಹೇಳಿ ಹೇಳಿ ಸರ್, ಕೈಯಿಂದ ತಿರುಚಿ ನುಲಿದು ಬಿದ್ದಿರ್ತಕ್ಕಂಥವನು
ನಿಮ್ಗೆ ಏನ್ ಡೌಟ್ ಇದೆ ಬರೆದ್ಕೊಳ್ಳಿ ಸರ್, ನೆನ್ಪಿಟ್ಕೊಳ್ಳಿ, ನೀವು ಕೇಳಬೇಕಾದದನ್ನ ಎಲ್ಲ ಮುಗಿದ ಮೇಲೆ ಒಂದ್ಸರಿ ಪ್ರಸ್ತಾಪ ಮಾಡೋಣ, ಬೇರೆ ಬೇರೆ ನೆಲೆಯಲ್ಲೂ ಮಾತಾಡೋಣ. ಆ ಬೇರೆ ನೆಲೆಗಳು ಏನಿದೆ ಅಂತ ನಾವು ನಿಮ್ ಜೊತೆಗೆ ಚರ್ಚೆ ಮಾಡೋಣ. ಬೇರೆ ಬೇರೆ ಅಂಶಗಳು ಬರಬೇಕಾದದ್ದು ಕೂಡ ಇದರಲ್ಲಿ. ಸೊ ಬರೆದಿಟ್ಕೊಳ್ಳಿ ಇಲ್ಲಿ. ನೀವು ಕೇಳದಿಕ್ಕೆ ಇಲ್ಲೇ ಹೇಳ್ಬಿಡ್ತಾ ಇದ್ದೀನಿ ಮೇಡಮ್ ಅವರೇ, ದ್ರೋಣನ ಸಾಯಿಸ್ಲಿಕ್ಕೋಸ್ಕರವೇ, ಅವರ ದ್ವೇಷವನ್ನು ತೀರಿಸ್ಕೊಳ್ಳಿಕ್ಕೋಸ್ಕರವೇ ದುಷ್ಟದುಮ್ನನ್ನ ಪಡ್ಕೊಳ್ತಾನೆ, ಅವನಿಂದನೆ ಹತನಾಗಿದ್ದಾನೆ. ಮುಂದೆ ಮಾತಾಡ್ತೀನಿ ಅದ್ರ ಬಗ್ಗೆ ಎಂದು. ಥ್ಯಾಂಕ್ ಯು ಸರ್. ಹಾಗೆಂದು ಕುಂಭ ಸಂಭವನಂ ಪ್ರದಕ್ಷಿಣಂಗೆಯ್ದು ಬರುತ್ತಂ ಆ ದಿಶಾಭಾಗದೊಳ್ ನವಲೋಹಿತ ವಾರ್ದಿಯೊಳ್ ಅಳ್ದು ಬೀಳ್ದನಂ ಕುರುಪತಿ ನೋಡಿ ಕಂಡನು ಅಭಿಮನ್ಯು ಕುಮಾರನನ್ ಆಜೀವೀರನಂ. ಇಷ್ಟೆಲ್ಲ ದ್ರೋಣನ ಬಗೆಗೆ ಅಭಿಮಾನದ ಮಾತುಗಳನ್ನಾಡಿ ಮುಂದೆ ಬರ್ತಾನೆ ಎಂದು ಈಗಂತ ಮಾತಾಡಿ, ಈಗಂತ ಹೇಳಿ, ಈಗಂತ ಅಭಿಮಾನವನ್ನು ತೋರಿಸಿಕೊಂಡು. ಕುಂಭ ಸಂಭವನಂ, ಕುಂಭದಲ್ಲಿ ಜನಿಸಿರ್ತಕ್ಕಂಥವನು. ಈಗ ಅವನ ಜನನದ ಬಗ್ಗೆನೂ ಒಂದಿದೆ, ಜನನದ ಬಗ್ಗೆನೇ ಮಾತಾಡ್ತಾ ಹೋದಾಗ ಇವರ ತಂದೆ ಘೃತಾಚಿಯ ಅಥವಾ ಘೃತಾಚಿ ಅಂತಕ್ಕಂಥ ಅಪ್ಸರಿಯನ್ನ ಕಂಡು ಅವಳ ಸೌಂದರ್ಯಕ್ಕೆ ಈತ ಆ ಕ್ಷಣದಲ್ಲಿಯೇ ವೀರ್ಯಸ್ಖಲನವಾಗಿ ಅದನ್ನ ಒಂದು ಧ್ವನಿಯಲ್ಲಿ ಶೇಖರಿಸಿಟ್ಕೊಂಡಿದ್ರು. ಅದು ದ್ರೋಣನಾಗಿ ಹುಟ್ಟದ, ಬೇರೆ ಬೇರೆ ಚರ್ಚೆಗಳು ಇದೆ, ಕೊನೆಯಲ್ಲಿ ಅದನ್ನು ಮಾತಾಡ್ತೀನಿ ಕೂಡ. ಹಾಗೆಂದು ಈಗಂತ ಹೇಳಿ ಕುಂಭ ಸಂಭವನಂ, ಕುಂಭದಲ್ಲಿ ಹುಟ್ಟಿರ್ತಕ್ಕಂಥ ಈ ದ್ರೋಣನನ್ನ ತ್ರಿ ಪ್ರದಕ್ಷಿಣಂಗೆಯ್ದು ಮೂರು ಸುತ್ತು ಪ್ರದಕ್ಷಿಣೆ ಮಾಡಿ ಆ ಸುತ್ತ ಪ್ರದಕ್ಷಿಣೆನ ಹಾಕೊಂಡು ಬಂದು ಬರುತ್ತಂ ಬರುವಾಗ ಆ ದಿಶಾ ಭಾಗದೊಳ್ ಆ ದಿಕ್ಕಿನ ಆ ಪಕ್ಕದಲ್ಲಿ ಅಲ್ಲಿಗೆ ಸ್ವಲ್ಪ ದೂರದಲ್ಲಿ ಅದರ ಎದುರು ಭಾಗದಲ್ಲಿ ಆ ಕಡೆಯಲ್ಲಿ ನವಲೋಹಿತ ವಾರ್ದಿಯೊಳ್ ಬಿಸಿರಕ್ತದ ಮಡುವಿನಲ್ಲಿ ನವಲೋಹಿತ ವಾರ್ದಿ ವಾರ್ದಿ ಅಂದ್ರೆ ಸಮುದ್ರ ಲೋಹಿತ ವಾರ್ದಿ ಅಂದ್ರೆ ರಕ್ತದ ಮಡು ನವ ಅಂದ್ರೆ ಬಿಸಿ ಇನ್ನು ಅಷ್ಟು ಎಪ್ಪುಗಟ್ಟದೇ ಇರತಕ್ಕಂತಹ ಇನ್ನು ಅಷ್ಟಾಗಿ ಗಟ್ಟಿಯಾಗದೇ ಇರತಕ್ಕಂಥ ಇನ್ನು ಬಿಸಿ ಇರತಕ್ಕಂಥ ಬಿಸಿ ರಕ್ತದ ಮಡುವಿನಲ್ಲಿ ಅಳ್ದು ಬೀಳ್ದನಂ ಅಲ್ಲಿ ಬಿದ್ದಿರ್ತಕ್ಕಂತಹ ಊತ್ ಬಿದ್ದಿರ್ತಕ್ಕಂತಹ ಕುರುಪ ಬೀಳ್ದನಂ ಬಿದ್ದಿರ್ತಕ್ಕಂತಹವನನ್ನ ಕುರುಪತಿ ನೋಡಿ ದುರ್ಯೋಧನ ನೋಡ್ಬಿಟ್ಟು ಕಂಡನ್ ಗುರುತಿಸ್ದ ಕಂಡ ಅನ್ನುವಾಗ ನೋಡಿದ ಅನ್ನುವ ಅರ್ಥ ಇಲ್ಲಿ ಗುರುತಿಸಿದ ಅನ್ನುವಂಥದ್ದು ಅವನು ನೋಡಿದ ಕೂಡಲೇ ಅವನು ಯಾರು ಅಂತ ಗುರುತಿಸ್ತ ಅಲ್ಲಿ ರಕ್ತದ ಮಡುವಿನಲ್ಲಿ ಒಳಗಡೆ ಊತ್ಕೊಂಡು ಬಿದ್ದಿದ್ದಾನೆ ಅದರಲ್ಲಿ ಬಿದ್ದಿದ್ದಾನೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅದನ್ನ ಕುರುಪತಿ ನೋಡಿ ಕಂಡನ್ ಗುರುತಿಸ್ಬಿಟ್ಟ ಅಭಿಮನ್ಯು ಕುಮಾರನನ್ ಅಭಿಮನ್ಯು ಕುಮಾರ ಅರ್ಜುನನ ಮಗ ಆಜೀವೀರನು ಯುದ್ಧವೀರ ಪರಾಕ್ರಮಿ ವೀರಾದ ವೀರ ಅನ್ನಿಸ್ಕೊಂಡಿರ್ತಕ್ಕಂತಹ ಇವನೇ ಅಭಿಮನ್ಯು ಅನ್ನೋದನ್ನ ಅವನು ಗುರುತಿಸ್ತಾ ಗೊತ್ತಾಯ್ತು ಅವನಿಗೆ ಈತ ಅಭಿಮನ್ಯು ಅಂತ ಗೊತ್ತಾಯ್ತು ಇಲ್ಲಿ ದ್ರೋಣನನ್ನ ಎಷ್ಟರ ಮಟ್ಟಿಗೆ ಹೊಗಳಿ ಅವರ ಶೌರ್ಯ ಮತ್ತು ಕೌಶಲ್ಯದ ಬಗೆಗೆ ಅಭಿಮಾನವಿದೆಯೋ ಅಷ್ಟೇ ಅಭಿಮಾನ ತನ್ನ ಶತ್ರುವಿನ ಮಗನಾದ ಅಭಿಮನ್ಯುವಿನ ಬಗೆಗೂ ದುರ್ಯೋಧನನಲ್ಲಿ ಇದೆ ಎನ್ನುವುದನ್ನು ಹೇಳಬೇಕಾಗಿತ್ತು ಅವ್ರಿಗೆ ವೀರನನ್ನ ವೀರ ಅನ್ಬೇಕು ಗುಣಕ್ಕೆ ಮತ್ಸರವೇ ಯಾರೇ ಆಗಿದ್ರು ಕೂಡ ಒಳ್ಳೆಯವರನ್ನ ಒಳ್ಳೆಯವರು ಅನ್ನುವುದರಲ್ಲಿ ಯಾವುದೇ ರೀತಿಯ ಲೋಪ ಆಗುವುದಿಲ್ಲ ಅದು ದುರ್ಯೋಧನನ ವ್ಯಕ್ತಿತ್ವವೂ ಆಗಿತ್ತು ಅದನ್ನು ಸಾಬೀತು ಮಾಡ್ಕೋಬೇಕಾಗಿತ್ತು ಅದಕ್ಕಾಗಿ ಅಭಿಮನ್ಯುವನ್ನ ಕುರಿತಾಗಿಯೇ ಕೆಲವು ಕಂದ ಪದ್ಯಗಳನ್ನು ರನ್ನ ರಚಿಸಿಬಿಡ್ತಾನೆ ಅವುಗಳನ್ನು ಓದ್ದಾಗ ದುರ್ಯೋಧನನಿಗೆ ವೀರನನ್ನ ಕಂಡಾಗ ಪರಾಕ್ರಮಿಯನ್ನ ಕಂಡಾಗ ಅಥವಾ ಈ ರೀತಿ ತನ್ನ ಮಗನ ವಯಸ್ಸಿನ ಭಾಗದಲ್ಲಿ ಇರತಕ್ಕಂಥ ತನ್ನ ಆ ಮಗನಂತಿರುವ ಅಭಿಮನ್ಯುವಿನ ಬಗೆಗೆ ಶತ್ರುವಿನ ಮಗ ಆಗಿದ್ರೂ ಕೂಡ ಅವನ ವೀರತ್ವಕ್ಕೆ ಶೌರ್ಯಕ್ಕೆ ಪರಾಕ್ರಮಕ್ಕೆ ಯಾವತ್ತೂ ಲೋಪವನ್ನು ಎಸಗದೆ ಹೋಗ್ತಾನೆ ಪ್ರಾರ್ಥಿಸ್ಕೊಳ್ತಾನೆ ಮುಂದಿನ ಪದ್ಯನೇ ಅದೇ ಇದೆ ಎಂದು ಈ ರೀತಿ ದುರ್ಯೋಧನ ಬಗ್ಗೆ ಮಾತಾಡಿ ಕುಂಭ ಸಂಭವನಂ ದ್ರೋಣನನ್ನ
ತ್ರಿ ಪ್ರದಕ್ಷಿಣಂಗೆ ಇದು ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಬರುತ್ತಂ ಬರ್ತಾ ಆ ದಿಶಾಭಾಗದೊಳ್ ಆ ಕಡೆಯಲ್ಲಿ ನವಲೋಹಿತ ವಾರ್ಧಿಯೊಳ್ ಅಳ್ದು ಬೀಳ್ದನಂ ಬಿಸಿರತ್ತದ ಮಡುವಿನಲ್ಲಿ ಬಿದ್ದಿರ್ತಕ್ಕಂತಹ ಆ ವ್ಯಕ್ತಿಯನ್ನ ಬಿದ್ದಿರುವವನನ್ನ ಕುರುಪತಿ ದುರ್ಯೋಧನ ನೋಡಿ ಕಂಡಂ ನೋಡ್ಬಿಟ್ಟು ಗುರ್ತಿಸ್ತಾ ಅಭಿಮನ್ಯು ಕುಮಾರನನ್ ಆಜೀವೀರನಂ ಅಭಿಮನ್ಯು ಕುಮಾರನನ್ನ ಆ ಯುದ್ಧ ವೀರನನ್ನ ಆ ವೀರ ಅಥವಾ ಪರಾಕ್ರಮಿಯನ್ನ ಗುರ್ತಿಸ್ತಾ ಗುರ್ತಿಸಿ ಆದ್ಮೇಲೆ ಮುಂದೆ ಬರ್ತಾನೆ ಅಂತೂ ಆತನನ್ ಅಹಿಕೇತನಂ ನೋಡಿ ಅಂತೂ ಹಾಗೆಯೇ ಆತನನ್ ಈ ಅಭಿಮನ್ಯು ಕುಮಾರನನ್ನ ಅಲ್ಲಿ ಬಿದ್ದಿರ್ತಕ್ಕಂಥವನನ್ನ ಆ ವೀರನನ್ನ ಅಹಿಕೇತನಂ ದುರ್ಯೋಧನ ಬಾವುಟದಲ್ಲಿ ಹಾವನ್ನ ಚಿಲ್ನೆಯಾಗಿ ಉಳ್ಳಂಥವನು ದುರ್ಯೋಧನ ನೋಡಿ ನೋಡಿ ಆದ್ಮೇಲೆ ಅವನ ಪ್ರತಿಕ್ರಿಯೆ ಬಹಳ ಮುಖ್ಯ ಅನಿಸೋದು ನೋಡಿದ ಕೂಡಲೇ ಸುಮ್ಮನೆ ಬರುವಂತ ಮನಸ್ಥಿತಿ ಅಲ್ಲ ಅವನಿಗೆ ನೋಡಿದ ಮೇಲೆ ತನ್ನ ಮನಸ್ಥಿತಿ ಹೇಗಿತ್ತು ಆ ವ್ಯಕ್ತಿತ್ವದ ಬಗೆಗೆ ದುರ್ಯೋಧನ ಅಭಿಪ್ರಾಯ ಏನು ಅನ್ನುವುದನ್ನು ಹೇಳಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಅಂತ ಅಂತೂ ಆತನನ್ ಅಂತಾತನನ್ ಅಹೀಕೇತನಂ ಆಗಿ ಬಿದ್ದಿರ್ತಕ್ಕಂಥ ಆತನನ್ನ ದುರ್ಯೋಧನನು ನೋಡಿ ನೋಡಿ ಆದ್ಮೇಲೆ ಅಸಮಬಲನ್ ಭವತ್ ವಿಕ್ರಮಂ ಅಸಂಭವಂ ಪೆರರ್ಗೆ ನಿನ್ನನ್ ಆನ್ ಇನಿತಂ ಪ್ರಾರ್ಥಿಸುವೆನ್ ಅಭಿಮನ್ಯು ನಿನ್ನನ್ ಇನಿತಂ ಪ್ರಾರ್ಥಿಸುವೆನ್ ಅಭಿಮನ್ಯು ನಿಜ ಸಾಹಸ ಏಕದೇಶಂ ಆನುಮರಣಂ ಯಮಗೆ ಅಕ್ಕೆಗಡ ತನ್ನ ಶತ್ರುವಿನ ಮಗನಾದ ಅಭಿಮನ್ಯುವನ್ನ ಕಂಡಾಗ ಅವನ ವೀರಾವೇಶದ ಹೋರಾಟಕ್ಕೆ ವೀರತ್ವಕ್ಕೆ ಶೌರ್ಯಕ್ಕೆ ಒಬ್ಬ ವೀರ ತೋರಿಸಬಹುದಾದಂಥ ಪ್ರತಿಕ್ರಿಯೆ ಅಸಮಬಲನ್ ನಿನ್ನ ಈ ಬಲಕ್ಕೆ ಶೌರ್ಯಕ್ಕೆ ಸಮಾನ ಯಾರೂ ಇಲ್ಲ ಅಸಮಬಲನ್ ಸಮ ಅಸಮ ನಿನ್ನಂತ ವೀರ ಇಲ್ಲ ಬಲಶಾಲಿ ಇಲ್ಲ ಅಸಮಬಲ ನೀನು ಭವತ್ ವಿಕ್ರಮಂ ಅಸಂಭವಂ ನಿನ್ನಂತ ವಿಕ್ರಮ ಪರಾಕ್ರಮವುಳ್ಳಂಥವನು ಭವತ್ ಹುಟ್ಟುವುದು ಕೂಡ ಅಸಂಭವಂ ಅದು ಸಾಧ್ಯವೇ ಇಲ್ಲ ನಿನ್ನಂತ ವೀರ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ ಎಂತಹ ವೀರ ನೀನು ಈ ನಿನ್ನ ಈ ಪೌರುಷ ನಿನ್ನ ಈ ಪರಾಕ್ರಮ ನಿನ್ನ ಈ ಬಲ ಇನ್ನೊಬ್ಬರಲ್ಲಿ ಬರ್ಲಿಕ್ಕೆ ಸಾಧ್ಯವಿಲ್ಲ ಯಾರನ್ನು ಹೋಲಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಹುಟ್ಟೋದೂ ಇಲ್ಲ ಆ ರೀತಿಯ ವೀರತ್ವದ ನಿನ್ನನ್ನ ನಾನ್ ಇನಿತಂ ಪ್ರಾರ್ಥಿಸುವೆ ನಾನು ಇಷ್ಟೇ ಬೇಡ್ಕೊಳ್ಳೋದು ನಾನು ಇನಿತಂ ಪ್ರಾರ್ಥಿಸುವೆ ಇಷ್ಟನೇ ಬೇಡ್ಕೊಳ್ತೀನಿ ಅಭಿಮನ್ಯು ನಿಜ ಸಾಹಸದ ಏಕಾದೇಶ ಏಕದೇಶ ನೀನು ಪಡ್ಕೊಂಡಿರ್ತಕ್ಕಂತಹ ಆ ಸಾಹಸದ ಒಂದು ಭಾಗ ಸಂಪೂರ್ಣ ಅಲ್ಲ ನೀನು ಗಳಿಸಿರ್ತಕ್ಕಂಥ ಈ ಪರಾಕ್ರಮದ ಒಂದು ಭಾಗ ಏಕಾದೇಶ ಒಂದಂಶ ಆನುಮರಣಂ ನೀನು ಸಪ್ತ ರೀತಿ ನೀನು ನಿನಗೆ ಸಾವು ಸಂಭವಿಸಿದ ಬಗ್ಗೆ ಯಮಗೆ ಅಕ್ಕೆಗಡ ನನಗ್ ಬರ್ಲಪ್ಪ ನೀನು ಸತ್ತ ರೀತಿ ನಿನ್ನ ಪೌರುಷದ ಒಂದು ಭಾಗ ನನಗಿಷ್ಟೇ ಬಂದ್ರೆ ಸಾಕು ಅಂಥೇಳಿ ಅಭಿಮನ್ಯುವನ್ನ ದುರ್ಯೋಧನ ಬೇಡ್ಕೊಳ್ತಾನೆ ಇಲ್ಲೇ ಇವನ ವ್ಯಕ್ತಿತ್ವ ಬೆಳೀತಾ ಬೆಳೀತಾ ಹೋಗ್ಬೋದು ಅಂದ್ರೆ ಎಲ್ಲಿ ಇಲ್ಲಿಯವರೆಗೆ ನಾವು ಬರೀ ಛಲಕ್ಕೆ ಮೀಸಲಾಗಿ ಈ ಮಣ್ಣು ಹೆಣ್ಣಿಗಾಗಿನೇ ಹೋರಾಟ ಮಾಡಿಬಿಟ್ಟ ಅನ್ನುವಂಥ ಒಂದು ಭಾವನೆ ಇಟ್ಟುಕೊಂಡು ಕಾವ್ಯವನ್ನು ಓದ್ಕೊಂಡು ಬಂದಿರತಕ್ಕಂಥ ನಮಗೆ ರನ್ನ ಈ ನಾಲ್ಕನೇ ಆಶ್ವಾಸದಲ್ಲಿ ಸಂಪೂರ್ಣವಾಗಿ ಓದುಗನನ್ನ ಬದಲಾಯಿಸಿ ದುರ್ಯೋಧನನ ವ್ಯಕ್ತಿತ್ವವಾಯಿದು ಎಷ್ಟು ಉದಾತ್ತ ಇದ್ದಾನೆ ಈತ ಎಷ್ಟು ಸಮೃದ್ಧತೆ ಇದೆ ಎಂಥ ಗುಣವಂತ ಅನ್ನುವ ಮಟ್ಟಕ್ಕೆ ಓದುಗನನ್ನ ಸಹೃದಯನನ್ನ ಅಥವಾ ಈವರೆಗೆ ನಾವು ತಿಳ್ಕೊಂಡಿರ್ತಕ್ಕಂಥ ಭಾವನೆಗಳನ್ನ ಬದಲಾಯಿಸುವ ಮಟ್ಟದ ಚಿತ್ರಣಗಳು
ಅಸಂಭವಂ ಅನ್ನುವಾಗ ಇನ್ಯಾರಿ ಹುಟ್ಟೋಕ್ ಸಾಧ್ಯನೇ ಇಲ್ಲ ಅಂತ ಹೋಗ್ತಾ ಇರೋದಾದ್ರೂ ತನ್ನ ಶತ್ರುವಿನ ಮಗನನ್ನ ಅಸಮಬಲ ನಿನ್ ಸಹಾನ್ರಿ ಇಲ್ವೇ ಇಲ್ಲ ಇಲ್ಲಿ ಯಾರಿದ್ದಾರೆ ನಿನ್ನಂತ ವೀರ ನಿನ್ನ ಸಮಾನ ಯಾರು ಇರ್ಲಿಕ್ಕೂ ಇಲ್ಲ ಅದಕ್ಕೆ ಅಸಮಬಲ ಭವತ್ ವಿಕ್ರಮಂ ಅಸಂಭವಂ ನಿನ್ನ ಸಮಾನ್ರು ಯಾರು ಇಲ್ಲ ನಿನ್ನಂತ ಪರಾಕ್ರಮಿ ಹುಟ್ಟುವುದಕ್ಕೂ ಅಸಂಭವ ಸಾಧ್ಯವೂ ಇಲ್ಲ ಬೇರರಿಗೆ ಈ ಪರಾಕ್ರಮ ಬೇರೆಯವರಲ್ಲಿ ಬರೋದಕ್ಕಾಗೋದೇ ಇಲ್ಲ ನಿನ್ನ ಆನ್ ಇನಿತಂ ಪ್ರಾರ್ಥಿಸುವೆನು ಆ ರೀತಿಯ ವೀರನಾದ ನಿನ್ನನ್ನು ನಾನು ಇಷ್ಟೇಪ್ಪ ಪ್ರಾರ್ಥಿಸ್ಕೊಳ್ಳೋದು ಅಭಿಮನ್ಯು ನಿಜ ಸಾಹಸದ ಏಕದೇಶ ಆನುಮರಣಂ ಯಮಗೆ ಅಕ್ಕೆಗಡ ನಿನ್ನ ಪರಾಕ್ರಮದ ಒಂದಂಶ ನೀನು ಸತ್ತ ರೀತಿ ನನಗೂ ಉಂಟಾಗ್ಲಪ್ಪ ನಿನ್ನ ಆ ವೀರತ್ವ ನನಗೊಂದಂಶ ಬಂದ್ರೆ ಸಾಕು ನಾನು ಪವಿತ್ರ ಆಗ್ಬಿಡ್ತೀನಿ ಪಾವನ ಆಗ್ಬಿಡುತ್ತೆ ನನಗೆ ಅಂತ ಹೇಳಿ ದುರ್ಯೋಧನ ಅಭಿಮನ್ಯುವಿನ ವ್ಯಕ್ತಿತ್ವಕ್ಕೆ ಆತನ ವೀರತ್ವಕ್ಕೆ ಅವನ ಶೌರ್ಯಕ್ಕೆ ಮನಮೆಚ್ಚಿ ಮನದುಂಬಿ ಮಾತಾಡ್ತಾರೆ ಅದನ್ನ ಒಪ್ಕೊಳ್ತಾನೆ ಕೂಡ ಎಂದು ಆತ್ಮಗತದೊಳೆ ಬಗೆದು ಈಗಂತ ತನ್ನ ಅಂತರಂಗದಲ್ಲಿ ಹೇಳ್ಕೊಂಡು ಮಾತಾಡಿಕೊಂಡು ಅಭಿಮನ್ಯುಗೆ ಕೈಗಳ ಮುಗಿದು ಪರಾಕ್ರಮಿ ವೀರ ಅಸಮಬಲ ನೆನೆಸ್ಕೊಂಡಿರ್ತಕ್ಕಂಥ ಆ ಯುದ್ಧವೀರನಿಗೆ ಅಭಿಮನ್ಯುವಿಗೆ ಕೈ ಮುಗಿದು ಬರುತ್ತಂ ಅಲ್ಲಿಂದ ಮುಂದೆ ಬರ್ತಾ ತನ್ನ ಮಗನಪ್ಪ ಇವರ ಮಗನಾಗಿರ್ತಕ್ಕಂಥ ದುರ್ಯೋಧನನ ಮಗನಾಗಿರ್ತಕ್ಕಂತಹ ಲಕ್ಷ್ಮಣ ಕುಮಾರನಂ ನೆನೆದು ತನ್ನ ಮಗನಾದ ಲಕ್ಷ್ಮಣ ಕುಮಾರನ ಬಗ್ಗೆ ನೆನಪಾಯಿತು ಎಲ್ಲರನ್ನೂ ಕಳ್ಕೊಂಡು ಸಮಸ್ತವನ್ನ ನಿರ್ಮೂಲನೆ ಮಾಡಿಕೊಂಡಿರ್ತಕ್ಕಂಥ ದುರ್ಯೋಧನ ಒಂದೊಂದೇ ಶವಗಳನ್ನ ನೋಡ್ತಾ 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 ಪ್ರತಿ ಹಂತದಲ್ಲೂ ಕೂಡ ಅವರ ದುಃಖ ಹೆಚ್ಚುತ್ತಾನೇ ಹೋಗುತ್ತೆ ಒಂದೊಂದು ಹಂತದಲ್ಲೂ ಕೂಡ ಹೆಚ್ಚುತ್ತಾ ಇರುತ್ತೆ ಅದು ಅಭಿಮನ್ಯುವಿನ ಬಗೆಗೆ ಸುಂದರವಾದ ಮಾತುಗಳನ್ನು ಆಡಿದ ಹಾಗೆಂದು ಆ ತನ್ನ ಅಂತರಂಗದಲ್ಲಿ ಹೇಳಿಕೊಂಡು ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಆ ವೀರನಿಗೆ ಕೈ ಮುಗಿದು ಬರ್ತಾ ತನ್ನ ಮಗನ ಬಗ್ಗೆ ಲಕ್ಷ್ಮಣ ಕುಮಾರನಂ ನೆನೆದು ನೆನೆಸ್ಕೊಂಡ ಮನ್ಯು ಉದ್ಗತ ಕಂಠನಾಗಿ ಮನಸ್ಸು ಅವನಿಂದ ತುಂಬಿಕೊಂಡು ಕಂಠ ಬಿಗಿದೋಯ್ತು ಮಾತಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿಕ್ರಿಯಿಸ್ಲಿಕ್ಕಾಗೋದಿಲ್ಲ ದುಃಖ ಒಮ್ಮೆಳಿಸಿಬಿಟ್ಟಿದೆ ಈ ಸ್ಥಿತಿಯಲ್ಲಿ ಮನ್ಯುದ್ಗಟ್ಟ ಕಂಠನಾಗಿ ತನ್ನ ದುಃಖದಿಂದ ಕಂಠ ಬಿಗಿದವನಾಗಿ ತದಾ ಸಣ್ಣ ಪ್ರದೇಶದೊಳ್ಕಂಡು ಅಲ್ಲೇ ಸಮೀಪದಲ್ಲೇ ತತ್ ಅಸಣ್ಣ ಪ್ರದೇಶದೊಳ್ ಆ ಜಾಗಕ್ಕೆ ಸ್ವಲ್ಪ ದೂರದಲ್ಲೇ ಎಲ್ಲಿ ತನ್ನ ಮಗನನ್ನು ನೆನೆಸ್ಕೊಂಡು ತಾನು ಎಲ್ಲಿ ಅಭಿಮನ್ಯು ಕುಮಾರನನ್ನು ಕಂಡು ಈ ಕಡೆ ಬಂದು ನೋಡಿದನೋ ಅಲ್ಲಿ ಅವನ ಮಗನನ್ನು ಕಾಣ್ತಾನೆ ದ್ರೋಣನಲ್ಲಿ ಇದ್ದ ದುಃಖ ಈ ಪರಾಕ್ರಮಿಯನ್ನು ಕಂಡಾಗ ಹೊಗಳುವ ಬಗೆ ಅಲ್ಲಿಂದ ಮುಂದೆ ಬಂದಾಗ ತನ್ನ ಮಗನನ್ನು ಕಳ್ಕೊಂಡು ಪುತ್ರ ಶೋಕಂ ನಿರಂತರಂ ಅನ್ನುವಂಥ ಮಾತಿದೆಯಲ್ಲ ಯಾರನ್ನ ಕಳ್ಕೊಂಡ್ರು ಕೂಡ ಸ್ವಲ್ಪ ದಿನದಲ್ಲಿ ಮರೀಲಿಕ್ಕೆ ಸಾಧ್ಯವೋ ಏನೋ ಗೊತ್ತಿಲ್ಲ ಪ್ರಯತ್ನ ಮಾಡಿದರೆ ನಿಲ್ಲಿಸ್ತಾರೇನೋ ಆದರೆ ಮಕ್ಕಳನ್ನ ಕಳ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ದುಃಖ ಎಲ್ಲಿಯವರಿಗೆ ಅಂದ್ರೆ ಅವ್ರು ಸಾಯುವವರಿಗೆ ಅಂತ ಪುತ್ರ ಶೋಕಂ ನಿರಂತರಂ ಅಂತ ಹೇಳಿದ ಹಾಗೆ ಅಂತಹ ಮಗನನ್ನು ಕಳ್ಕೊಂಡಿದ್ದಾನೆ ನೆನೆಸ್ಕೊಂಡ ನೆನೆಸ್ಕೊಂಡು ನೋಡಿದ್ರೆ ಅಲ್ಲೇನೆ ಅವನ್ ಬಾಡಿಯು ಬಿದ್ದಿದೆ ಅವನ್ ಶವ ಇದೆ ಸ್ನೇಹಿತರೆ ಈಗ ಟೈಮ್ ಅಪ್ ಆಗಿ ಏನಾದ್ರು ಕಟ್ ಆಗಿ ಮತ್ತೆ ಮುಂದುವರಿಯುತ್ತೆ ಇಮಿಡಿಯೇಟ್ ಜಾಯ್ನ್ ಆಗ್ಬೋದು ನನಗಿಲ್ಲಿ ಟೈಮು ಮುಗೀತು ಅಂತ ಕಾಣಿಸ್ತಿದೆ ರಾಜ್ಕುಮಾರ್ ನೋಡಿ ಸೊ ಅದಾದ್ರೆ ಮತ್ತೆ ಕಂಟಿನ್ಯೂ ಆಗುತ್ತೆ ಮತ್ತೆ ಜಾಯ್ನ್ ಆಗಿ ಲಾಸ್ಟ್ ಲಾಸ್ಟ್ ಅಲ್ಲಿ ಇವಾಗ ನನ್ನ ಮೊಬೈಲ್ ಲಾಸ್ಟ್ ಟೈಮ್ ಕಟ್ ಆಯ್ತು ಇದಿರೋದ್ರಿಂದ 40 ನಿಮಿಷ ಸಿಗ್ಬೋದು ಇದೇನಿದು ರನ್ನಿಂಗ್ ಔಟ್ ಆಫ್ ಟೈಮ್ ಅಂತಿದೆ ಅಲ್ಲ ಇದು ಅಷ್ಟೊತ್ತಿಂದನೂ ಆಗೇ ಇದೆ ಅದೇ ನಿಂತು ಓಕೆ ಸರಿ ಇನ್ನ ಅದು ಎಂಡ್ ಆಗುತ್ತಂತೆ ಅದೇನೆ ಆಟೋಮೆಟಿಕ್ ಆಗಿ ಆಗ್ಲಿ ಸೊ ಹಾಗೆ ಎಂದು ಆತ್ಮಗತದೊಳೆ ಬಗೆದು ಹಾಗಂತ ತನ್ನ ಅಂತರಂಗದಲ್ಲೇನೆ ಯೋಚಿಸ್ಕೊಂಡು ಮಾತಾಡಿಕೊಂಡು ಅಲ್ಲಿಂದ ಅಭಿಮನ್ಯುಗೆ ಕೈಗಳ ಮುಗಿದು
ಆತನಿಗೆ ಆ ವೀರನಿಗೆ ನಮಸ್ಕಾರ ಮಾಡಿ ಬರುತ್ತಂ ಬರುವಾಗ ತನ್ನ ಮಗನಪ್ಪ ಲಕ್ಷ್ಮಣ ಕುಮಾರನಂ ತನ್ನ ಮಗನಾಗಿರ್ತಕ್ಕಂಥ ಲಕ್ಷ್ಮಣ ಕುಮಾರನನ್ನ ನೆನೆದು ಮನ್ಯು ಉದ್ಗತ ಕಂಠನಾಗಿ ದುಃಖದಿಂದ ಕಂಠ ಬಿಗಿದವನಾಗಿ ತದಾಸನ್ನ ಪ್ರದೇಶದೊಳ್ಕಂಡಂ ಅಲ್ಲಿಯೇ ತನ್ನ ಮಗನ ಶವವನ್ನು ನೋಡ್ತಾನೆ. ದುಃಖ ಸ್ವಲ್ಪ ಜಾಸ್ತಿಯಾಗಿ ಬಿಡುತ್ತೆ. ದುಃಖದಲ್ಲಿ ನಮ್ಮ ಪರಂಪರೆಯನ್ನು ಸಂಸ್ಕೃತಿಯನ್ನು ಏನೆಲ್ಲ ನೋಡಲಿಕ್ಕೆ ಇತ್ತೋ ಅದಷ್ಟನ್ನು ಇಲ್ಲಿ ಕವಿ ಚಿತ್ರಿಸ್ಬಿಡ್ತಾನೆ ನೋಡಿ. ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಉಚಿತ ಅದುಗೆಟ್ಟು ಈಗಳ್ ನಿನಗಾಂ ಕೊಡುವಂತಾದುದೇ ತನುಜ ನೀನ್ ಕ್ರಮ ವಿಪರ್ಯಯಂ ಮಾಡುವುದೇ. ನಮ್ಗೊಂದು ಸಂಪ್ರದಾಯ ಇದೆ, ನಮ್ಗೊಂದು ಪದ್ಧತಿ ಇದೆ, ನಾವು ಆಗಿನಿಂದ ಪಾಲಿಸ್ಕೊಂಡು ಬಂದಿರತಕ್ಕಂಥ ಒಂದು ಪಾರಂಪರಿಕವಾದ ವ್ಯವಸ್ಥೆ ಒಂದಿದೆ, ಪರಂಪರೆ ಇದೆ ನಮಗೆ. ಸಾಮಾನ್ಯವಾಗಿ ನಮ್ಮಲ್ಲಿ ತಂದೆ ಸತ್ತರೆ ಮಕ್ಕಳು ತಿಲಾಂಜ